ಶ್ರೀನಿವಾಸ್ಪುರ ಕಾನ್ಸ್ಟಿಟ್ಯೂಯನ್ಸಿ ನೌ. ಗಮನಿಸೋಣ ಅದನ್ನು, ನಿಮ್ಮ ಮುಂದೆ ಶ್ರೀನಿವಾಸ್ಪುರದ ಬಗ್ಗೆ ನಾವು ಮಾತನಾಡಲೇಬೇಕು. ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜೆ ಡಿ ಎಸ್ ಪೈಪೋಟಿ ಕೊಡುತ್ತೇನ್ರಿ? ಹೌದು ಅಂತಾರೆ. ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ನ ನಡುವೆ ಒಂದು ರೀತಿ ಮ್ಯಾಸಿವ್ ಫೈಟ್ ಇದೆ ಅನ್ನುವ ಚರ್ಚೆ ನಡೀತಾ ಇದೆ. ಜೆ ಡಿ ಎಸ್ನ ವೆಂಕಟ ಶಿವಾರೆಡ್ಡಿ, ಕಾಂಗ್ರೆಸ್ನ ರಮೇಶ್ ಕುಮಾರ್ ಮಧ್ಯೆ ಹಣಾಹಣಿ. ಒಂದ್ಸಲ ಅವ್ರಿಗೆಲ್ಲದು, ಇನ್ನೊಂದ್ಸಲ ಇವ್ರಿಗೆಲ್ಲದು, ಒಂದ್ಸಲ ಅವರು ಇವರು, ಅವರು ಇವರು, ಅವರು ಇವರು. ಕಳೆದ 3 ದಶಕದಿಂದ ಹಿಂಗೆ ಆಗ್ಬಿಟ್ಟಿದೆ ನಿಮಗೆ ಶ್ರೀನಿವಾಸ್ಪುರದಲ್ಲಿ. ಹಾಗಾಗಿ ಭಾಳ ದೊಡ್ಡ ಚೇಂಜ್ ಏನಾದರೂ ನೀವು ಎದುರು ಕಾಣಬಹುದಾ ನೋಡೋಣ. ಸತತ 9 ಎಲೆಕ್ಷನ್ನಲ್ಲಿ ರಮೇಶ್ ಕುಮಾರ್ ಮತ್ತು ವೆಂಕಟ ಶಿವಾರೆಡ್ಡಿ ಮುಖಾಮುಖಿಯಾಗಿದ್ದಾರೆ. ಅಲ್ಲಿಂದ 2018ರವರೆಗೆ ಇಬ್ಬರು 9 ಸಲ ಫೇಸ್ ಟು ಫೇಸ್ ಆಗಿದ್ದಾರೆ. ವೆಂಕಟ ಶಿವಾರೆಡ್ಡಿ ವಿರುದ್ಧ 5 ಸಲ ರಮೇಶ್ ಕುಮಾರ್ ಅವರು ಗೆಲುವನ್ನು ಪಡೆದುಕೊಂಡಿದ್ದಾರೆ. ಸ್ಪೀಕರ್ ಆಗಿದ್ದಂಥವರು, ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಿದಂಥವರು. 4 ಸಲ ಜಿ ಕೆ ವೆಂಕಟ ಶಿವಾರೆಡ್ಡಿ ರಮೇಶ್ ಕುಮಾರ್ ಅವರ ವಿರುದ್ಧ ಗೆದ್ದಿದ್ದಾರೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಟ್ರೈಕ್ ರೇಟು ಬಿ ಜೆ ಪಿ ಈಸ್ ಫಾರ್ ನೇಮ್ ಸೇಕ್ ಅಷ್ಟೇ ನಿಮಗೆ ಶಿವನಾಸ್ಪುರದಲ್ಲಿ. ಆದರೆ ಒಂದು ಸ್ವಲ್ಪ ವೋಟ್ಗಳನ್ನು ಡೆಂಟ್ ಮಾಡಬಹುದು, ಅದರ ಬಗ್ಗೆ ಕೂಡ ಅನುಮಾನ ಇಲ್ಲ. ಆದರೆ ಸ್ಟ್ರೈಕ್ ರೇಟ್ನಲ್ಲಿ ನಾನು 40% ಕಾಂಗ್ರೆಸ್ ಗಮನಿಸ್ತಾ ಇದ್ದೀನಿ, ನಮಗೆ ಬಂದಂಥ ವೋಟ್ಗಳ ಆಧಾರದಲ್ಲಿ 52% ಜೆ ಡಿ ಎಸ್ ಗಮನಿಸ್ತಾ ಇದ್ದೀನಿ, ಇತರರು 1% ಗಮನಿಸ್ತಾ ಇದ್ದಾರೆ. ಲೆಟ್ಸ್ ಗೋ ಟು ದಿ ಪಾಯಿಂಟರ್ಸ್ ನೌ. ಇನ್ಸ್ಟೆಂಟ್ಲಿ ರಮೇಶ್ ಕುಮಾರ್ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅಂತ. ಆಮೇಲೆ ಭಾಳ ಕಾಮನ್ ಮ್ಯಾನು, ಒಂದ್ಸಲ ಕೈಯಲ್ಲಿ ಕುರಿ ಇಟ್ಕೊಂಡು ಓಡಾಡ್ತಾರೆ, ಆಡ್ ಇಟ್ಕೊಂಡು ಓಡಾಡ್ತಾರೆ, ಮೇಕೆ ಇಟ್ಕೊಂಡು ಓಡಾಡ್ತಾರೆ, ಆರಾಮಾಗಿರ್ತಾರೆ, ಜನರ ಜೊತೆಗೆ ಏಮ್ರ ಬಾಗುನ್ನಾವ ಅಂತ ಮಾತಾಡ್ಸ್ಕೊಂಡಿರ್ತಾರೆ. ಹೀಗೆಲ್ಲ ಇವರಿಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ಕೆ ಸಿ ವ್ಯಾಲಿ ನೀರು ಹರಿಸುವ ಪ್ರಯತ್ನದಲ್ಲಿ ಯಶಸ್ವಿ. ಆಮೇಲೆ ಭಾಳ ಎಥಿಕಲ್ ಮನುಷ್ಯ ಅಂತ ಇದೆ, ಬಟ್ ಅದಕ್ಕೊಂದು ಸ್ವಲ್ಪ ಆಪೋಸಿಟ್ಟು ಇದೆ, ಹಂಗಿರ್ತಾರೆ ಹಂಗಿಲ್ಲ ಅನ್ನೋ ಥರದಲ್ಲೂ ಇದೆ. ಆದರೆ ಮೈನಸ್ ಪಾಯಿಂಟ್ಗಳು ಖಂಡಿತ ಇದ್ದಾವೆ. ಶಾಸಕ ಸಚಿವ ಪದವಿ ಸಿಕ್ಕರೂ ಕೂಡ ಗಡಿ ಪ್ರದೇಶಗಳು ಹಿಂದೆ ಉಳ್ಕೊಂಡಿದ್ದಾವೆ, ಏನು ಉದ್ಧಾರ ಮಾಡಲಿಲ್ಲ ಅನ್ನೋ ಥರದಲ್ಲಿದೆ. ಕೆ ಸಿ ವ್ಯಾಲಿ ನೀರಿನ 3ನೇ ಹಂತದ ಸಂಸ್ಕರಣೆಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ, ಇದು ಕೂಡ ಅವರ ವಿರುದ್ಧ ಇರುವ ಮೈನಸ್ ಪಾಯಿಂಟು. ವೆಂಕಟ ಶಿವಾರೆಡ್ಡಿ ಅವರಿಗೆ ಒಂದು ಸ್ವಲ್ಪ ಅನುಕಂಪ ಇದೆ, ಪಾಪ ಸೋತ್ಕೊಂಬಿಟ್ಟವ್ರೆ ಅನ್ನೋ ಥರದ ಒಂದು ಚೂರು ಅನುಕಂಪ ಇದೆ. ಸೋತರೂ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ, ನಮ್ಮ ಅಣ್ಣ ಅವರು ಮಾತಾಡ್ತಾರೆ, ನಮ್ಮ ಸಾಹೇಬರು ಕೋವಿಡ್ ಸಂದರ್ಭದಲ್ಲಿ ಬಡ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು, ಪಾಪ ನಮ್ಮ ಜೊತೆಗೆ ನಿಂತ್ಕೊಂಡ್ರು, ನಾವು ಕೇಳಿದಾಗ ರಾತ್ರಿಯೆಲ್ಲ ಫೋನ್ ಕಾಲ್ ರಿಸೀವ್ ಮಾಡ್ತಾಯಿದ್ರು. ಆದರೆ ಮೈನಸ್ ಪಾಯಿಂಟ್ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷದ ಪರ ಟ್ರೆಡಿಷ್ನಲ್ ವೋಟ್ಗಳು ಇವರಿಗೆ ಹೊಡೆತ ಕೊಡ್ಬೋದು. ಜಿಲ್ಲೆಯಲ್ಲಿ ಜೆ ಡಿ ಎಸ್ಸು ಪ್ರಾಬಲ್ಯ ಕಳ್ಕೊಳ್ತಾ ಇದೆ, ಇದು ಕೂಡ ನಾವು ಗಮನಿಸಲೇಬೇಕಾಗಿರೋ ಫ್ಯಾಕ್ಟರ್. ಇವಾಗ ಕಾಂಗ್ರೆಸ್ ಪಕ್ಷದ ಪರ ಇರುವ ಸಾಂಪ್ರದಾಯಿಕ ಮತಗಳನ್ನು ನಾವು ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ತಳ್ಳಿ ಹಾಕುವ ಹಾಗಿಲ್ವೇ ಇಲ್ಲ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.